ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 22/4/2022. ಬಾಬ್ ದಾದ ಮಧುಬನ. ಬಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಂದೆಯು ನೀವು ಮಕ್ಕಳಿಂದ ದಾನ ತೆಗೆದುಕೊಳ್ಳಿಕ್ಕೋಸ್ಕರ ಬಂದಿದ್ದಾರೆ. ನಿಮ್ಮ ಬಳಿ ಇರುವ ಹಳೆಯ ಬೇಡದಿರುವ ವಸ್ತುವನ್ನು ದಾನವಾಗಿ ಕೊಡ್ತೀರಾ ಅಂದರೆ ಪುಣ್ಯಾತ್ಮರಾಗ್ತೀರಾ? ಪ್ರಶ್ನೆ. ಪುಣ್ಯದ ಪ್ರಪಂಚಕ್ಕೆ ಹೋಗುವಂಥ ಮಕ್ಕಳ ಪ್ರತಿ ತಂದೆಯ ಶ್ರೀಮತ ಏನು? ಉತ್ತರ. ಮಧುರ ಮಕ್ಕಳೇ, ಪುಣ್ಯದ ಪ್ರಪಂಚಕ್ಕೆ ಹೋಗಬೇಕು ಅಂದರೆ ಎಲ್ಲದರೊಂದಿಗಿನ ಮಮತ್ವವನ್ನು ಸಮಾಪ್ತಿ ಮಾಡಬೇಕು, ಪಂಚ ವಿಕಾರಗಳನ್ನು ಬಿಡಬೇಕಾಗಿದೆ. ಈ ಅಂತಿಮ ಜನ್ಮದಲ್ಲಿ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಿ, ಪವಿತ್ರರಾಗ್ತೀರಾ ಅಂತ ಹೇಳಿದ್ರೆ ಪುಣ್ಯಾತ್ಮರಾಗಿ ಪುಣ್ಯ ಪ್ರಪಂಚಕ್ಕೆ ಹೋಗ್ತೀರಾ. ಜ್ಞಾನ ಯೋಗವನ್ನು ಧಾರಣೆ ಮಾಡಿ ತಮ್ಮ ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಿ. ತಂದೆಯ ಜೊತೆ ಸತ್ಯ ವ್ಯಾಪಾರವನ್ನು ಮಾಡಬೇಕು. ನಿಮ್ಮಿಂದ ತಂದೆಯು ಏನನ್ನೂ ಸಹ ತೆಗೆದುಕೊಳ್ಳೋದಿಲ್ಲ, ಕೇವಲ ಮಮತ್ವವನ್ನು ಸಮಾಪ್ತಿ ಮಾಡುವ ಯುಕ್ತಿಯನ್ನು ತಿಳಿಸ್ತಾರೆ. ಬುದ್ಧಿಯಿಂದ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಬೇಕು. ಹಾಡಾಗಿದೆ ಈ ಪಾಪದ ಪ್ರಪಂಚದಿಂದ. ಓಂ ಶಾಂತಿ. ಹೇ ಪತಿತ ಪಾವನ, ಬನ್ನಿ ಪಾವನ ಪ್ರಪಂಚ ಅಥವಾ ಪುಣ್ಯದ ಪ್ರಪಂಚದಲ್ಲಿ ಕರ್ಕೊಂಡು ಹೋಗಿ ಅಂತ ಪ್ರಪಂಚದ ಮನುಷ್ಯರು ಅಥವಾ ರಾವಣ ರಾಜ್ಯದ ಮನುಷ್ಯರು ಕರೀತಾ ಇರ್ತಾರೆ. ಹಾಡನ್ನು ತಯಾರು ಮಾಡೋರು ಸಹ ಈ ಮಾತುಗಳನ್ನು ತಿಳ್ಕೊಂಡಿಲ್ಲ. ರಾವಣ ರಾಜ್ಯದಿಂದ ರಾಮರಾಜ್ಯದಲ್ಲಿ ಕರ್ತ್ಕೊಂಡು ಹೋಗಿ ಅಂತ ಕರೀತಾರೆ, ಆದರೆ ಯಾರೂ ಸಹ ತಮ್ಮನ್ನು ಪತಿತರು ಅಂತ ತಿಳ್ಕೊಂಡಿಲ್ಲ. ತಂದೆ ತನ್ನ ಮಕ್ಕಳ ಸನ್ಮುಖದಲ್ಲಿ ಕುಳಿತುಕೊಂಡಿದ್ದಾರೆ, ರಾಮರಾಜ್ಯದಲ್ಲಿ ಕರೆದೊಯ್ಲಿಕ್ಕೋಸ್ಕರ ಹಾಗೂ ಶ್ರೇಷ್ಠ ಆಗ್ಲಿಕ್ಕೋಸ್ಕರ ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ಭಗವಾನು ವಾಚ ಆಗಿದೆ, ರಾಮ ಭಗವಾನು ವಾಚ ಅಲ್ಲ. ಸೀತೆಯ ಪತಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ. ನಿರಾಕಾರಿ, ಆಕಾರಿ, ಸಾಕಾರಿ, ಹೀಗೆ ಮೂರು ಪ್ರಪಂಚಗಳಿವೆ. ನಿರಾಕಾರ ಪರಮಾತ್ಮ ನಿರಾಕಾರಿ ಮಕ್ಕಳ ಜೊತೆ ನಿರಾಕಾರಿ ಪ್ರಪಂಚದಲ್ಲಿನೇ ಇರ್ತಾರೆ. ತಂದೆಯೂ ಸಹ ಈಗ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ರಾಮರಾಜ್ಯ ಅಂದ್ರೇ ಹಗಲು, ರಾವಣ ರಾಜ್ಯ ಅಂದ್ರೇ ರಾತ್ರಿ. ಅಜ್ಞಾನ ಅಥವಾ ಭಕ್ತಿಯ ಮಾತುಗಳನ್ನು ಮತ್ತಾರೂ ಸಹ ತಿಳ್ಕೊಂಡಿಲ್ಲ. ನಿಮ್ಮಲ್ಲಿನೂ ಸಹ ಈ ಮಾತುಗಳನ್ನು ಕೆಲವರಷ್ಟೇ ತಿಳ್ಕೊಳ್ತಾರೆ. ಈ ತಿಳುವಳಿಕೆಗಾಗಿ ಪವಿತ್ರ ಬುದ್ಧಿ ಬೇಕಾಗಿದೆ. ಮೂಲ ಮಾತು ನೆನಪು ಮಾಡೋದು. ಇಷ್ಟವಾದ ವಸ್ತು ಸದಾ ನೆನಪಿರುತ್ತೆ. ನೀವು ಯಾವ ಪುಣ್ಯವನ್ನು ಮಾಡಬೇಕು, ನಿಮ್ಮ ಬಳಿ ಯಾವ ಬೇಡವಾದ ವಸ್ತು ಇದೆ ಅದನ್ನು ತಂದೆಗೆ ಅರ್ಪಣೆ ಮಾಡಿ. ಮನುಷ್ಯರು ಶರೀರ ಬಿಟ್ಟಾಗ ಅವರ ಹಾಸಿಗೆ, ಬಟ್ಟೆ ಮೊದಲಾದವುಗಳನ್ನು ಅಗಸರಿಗೆ ಕೊಡ್ತಾರೆ. ಅವರು ಬೇರೆ ಪಂಗಡದ ಬ್ರಾಹ್ಮಣರಿರ್ತಾರೆ ಅಥವಾ ವ್ಯಕ್ತಿಗಳಿರ್ತಾರೆ. ಈಗ ತಂದೆ ನಿಮ್ಮಿಂದ ದಾನ ತೆಗೆದುಕೊಳ್ಳಿಕ್ಕೆ ಬಂದಿದ್ದರೆ ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಶರೀರ ಎಲ್ಲವೂ ಸಹ ನಿಸ್ಸಾರ. ಇವುಗಳನ್ನು ನನಗೆ ಕೊಡಿ, ಮತ್ತು ಮಮತ್ವವನ್ನು ಸಮಾಪ್ತಿ ಮಾಡಿ. ನಿಮ್ಮ ಬಳಿ ಒಂದು ವೇಳೆ 10-20 ಕೋಟಿ ಇರ್ಬೋದು, ಆದರೆ ಇದರಿಂದ ಬುದ್ಧಿಯನ್ನು ದೂರ ಮಾಡಿ ಅಂತ ತಂದೆ ತಿಳಿಸ್ತಾರೆ. ಇದಕ್ಕೆ ಬದಲಾಗಿ ನಿಮಗೆ ಎಲ್ಲವೂ ಸಹ ಹೊಸ ಪ್ರಪಂಚದಲ್ಲಿ ಸಿಗತ್ತೆ. ಇದು ಎಷ್ಟು ಸಸ್ತಾ ವ್ಯಾಪಾರ ಆಗಿದೆ. ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೆ ಅವರೂ ಸಹ ವ್ಯಾಪಾರ ಮಾಡ್ತಾಯಿದ್ರು. ಈಗ ನೋಡಿ, ಅದಕ್ಕೆ ಬದಲಾಗಿ ಇಂತಹ ರಾಜ್ಯ ಭಾಗ್ಯವೇ ಇವರಿಗೆ ಸಿಗತ್ತೆ. ಕುಮಾರಿಯರಂತೂ ಕೊಡುವ ಅವಶ್ಯಕತೆ ಇಲ್ಲ. ಆಸ್ತಿ ಮಕ್ಕಳಿಗೆ ಸಿಗತ್ತೆ ಅಂದರೆ ಅವರಿಗೆ ಮಾಲೀಕತ್ವದ ನಶೆ ಇರುತ್ತೆ. ವರ್ತಮಾನದ ಕಾಲದಲ್ಲಿ ಸ್ತ್ರೀಯರನ್ನು ಹಾಫ್ ಪಾರ್ಟ್ನರ್ ಅಂದರೆ ಪತ್ನಿಯರನ್ನು ಅರ್ಧಾಂಗಿ ಅಂತ ಹೇಳ್ಕೊಳ್ತಾರೆ. ಎಲ್ಲವನ್ನು ಮಕ್ಕಳಿಗೆ ಕೊಡ್ತಾರೆ. ಮನೆಯ ವ್ಯಕ್ತಿ ಒಂದು ವೇಳೆ ಶರೀರ ತ್ಯಾಗ ಮಾಡಿದ್ರು ಅಂದರೆ ಅವರ ಪತ್ನಿಯನ್ನು ಕೇಳುವುದೇ ಇಲ್ಲ, ಯಾರೂ ಸಹ ಕೇಳೋದೇ ಇಲ್ಲ. ಆದರೆ ಇಲ್ಲಿ ನೀವು ಮಕ್ಕಳು ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ತೀರಾ. ಇಲ್ಲಿ ಸ್ತ್ರೀ ಪುರುಷರ ಪ್ರಶ್ನೆನೇ ಬರೋದಿಲ್ಲ. ಎಲ್ಲರೂ ಆಸ್ತಿಗೆ ಅಧಿಕಾರಿಗಳು.
ಮಾತೆಯರು ಹಾಗೂ ಕನ್ಯೆಯರಿಗಂತೂ ಇನ್ನೂ ಹೆಚ್ಚಿನ ಅಧಿಕಾರ ಸಿಗುತ್ತೆ. ಯಾಕೆಂದರೆ ಕನ್ಯೆಯರಿಗೆ ಲೌಕಿಕ ತಂದೆಯ ಆಸ್ತಿಯಲ್ಲಿ ಮಮತ್ವ ಇರೋದಿಲ್ಲ. ವಾಸ್ತವದಲ್ಲಿ ನೀವೆಲ್ಲರೂ ಕುಮಾರ ಕುಮಾರಿಯರು. ನೀವು ತಂದೆಯಿಂದ ಎಷ್ಟೊಂದು ಆಸ್ತಿಯನ್ನು ಪಡ್ಕೊಂಡಿದ್ದೀರಾ. ಇದರ ಬಗ್ಗೆ ಒಂದು ಕಥೆನೂ ಇದೆ. ರಾಜ ತನ್ನ ಎಲ್ಲ ಮಕ್ಕಳೊಂದಿಗೆ ಕೇಳ್ತಾರೆ, ನೀವು ಯಾರ ಆಸ್ತಿಯನ್ನು ಅನುಭವಿಸ್ತೀರಾ ಅಂತ. ಆಗ ಅವರಲ್ಲಿ ಒಬ್ಬರು, ನನ್ನ ಭಾಗ್ಯದ ಖಾತೆಯಲ್ಲಿ ಅನುಭವಿಸ್ತೇನೆ ಅಂತ ಹೇಳಿದಾಗ, ಆಗ ರಾಜ ಮಗಳನ್ನು ಮನೆಯಿಂದ ಹೊರಗೆ ಕಳಿಸ್ತಾನೆ. ಆ ಮಗಳು ತನ್ನ ತಂದೆಗಿಂತಲೂ ಶ್ರೀಮಂತಳಾಗಿ ತನ್ನ ತಂದೆಗೆ ಆಮಂತ್ರಣ ಕೊಡ್ತಾರೆ. ನಾನೀಗ ಯಾರ ಭಾಗ್ಯವನ್ನು ತಿಂತಾ ಇದ್ದೇನೆ ನೋಡಿ ಅಂತ. ಹಾಗೆಯೇ ತಂದೆಯೂ ಸಹ, ಮಕ್ಕಳೇ ನೀವೆಲ್ಲರೂ ತಮ್ಮ ಅದೃಷ್ಟವನ್ನು ರೂಪಿಸ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ದೆಹಲಿಯಲ್ಲಿ ಒಂದು ಮೈದಾನ ಇದೆ, ಅದಕ್ಕೆ ರಾಮಲೀಲಾ ಮೈದಾನ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ರಾವಣಲೀಲಾ ಮೈದಾನ ಅಂತ ಹೆಸರಿಡಬೇಕು. ಯಾಕೆ ಅಂದರೆ ವಿಶ್ವದಲ್ಲಿ ವಾಸ್ತವವಾಗಿ ರಾವಣನ ಲೀಲೆಯೇ ನಡೀತಾ ಇದೆ. ಮಕ್ಕಳು ರಾಮಲೀಲಾ ಮೈದಾನವನ್ನು ತೆಗೆದುಕೊಂಡು ಅಲ್ಲಿ ಚಿತ್ರಗಳನ್ನು ಹಾಕಿ ಸೇವೆ ಮಾಡಬೇಕು. ಒಂದು ಕಡೆ ರಾಮನ ಚಿತ್ರ ಇರಬೇಕು, ಹಾಗೂ ಕೆಳಗೆ ದೊಡ್ಡದಾದ ರಾವಣನ ಚಿತ್ರ ಇರಬೇಕು. ದೊಡ್ಡದಾದ ಚಕ್ರವನ್ನು ತಯಾರು ಮಾಡಬೇಕು. ಮಧ್ಯದಲ್ಲಿ ಇದು ರಾಮರಾಜ್ಯ, ಇದು ರಾವಣ ರಾಜ್ಯ ಅಂತ ಬರೆದಿರಬೇಕು. ಇದರಿಂದ ಮನುಷ್ಯರು ತಿಳ್ಕೊಳ್ಬೇಕು, ದೇವತೆಗಳ ಮಹಿಮೆಯನ್ನು ನೋಡಿ ಸರ್ವಗುಣ ಸಂಪನ್ನ ಅಂತ ಮಹಿಮೆ ಮಾಡ್ತಾರೆ. ಅರ್ಧ ಕಲ್ಪ ಕಲಿಯುಗಿ ಭ್ರಷ್ಟಾಚಾರಿ ರಾವಣ ರಾಜ್ಯ ಇದೆ. ಇದರಲ್ಲಿ ಎಲ್ಲವೂ ಸಹ ಬಂದ್ಬಿಡುತ್ತೆ. ಈಗ ರಾವಣ ರಾಜ್ಯವು ಅಂತ್ಯ ಆಗಿ ರಾಜ್ಯವನ್ನು ರಾಮನೇ ಈಗ ನಿರ್ಮಿಸ್ತಿದ್ದಾರೆ. ಈ ಸಮಯದಲ್ಲಿ ಯಾವ ರಾಮಲೀಲೆನೂ ಇಲ್ಲ, ಇಡೀ ಪ್ರಪಂಚದಲ್ಲಿ ರಾವಣನ ಲೀಲೆ ಇದೆ. ರಾಮಲೀಲೆ ಸತ್ಯಯುಗದಲ್ಲಿರುತ್ತೆ, ಆದರೆ ಎಲ್ಲರೂ ತಮ್ಮನ್ನು ಬುದ್ಧಿವಂತರು ಅಂತ ತಿಳ್ಕೊಂಬಿಡ್ತಾರೆ. ಆದ್ದರಿಂದ ಶ್ರೀ ಶ್ರೀ ಎಂಬ ಬಿರುದುಗಳನ್ನು ಇಟ್ಕೊಳ್ತಾರೆ. ಈ ಬಿರುದು ಒಬ್ಬ ಪರಮಪಿತ ಪರಮಾತ್ಮನ ಬಿರುದಾಗಿದೆ. ಅವರ ಮೂಲಕ ಶ್ರೀ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ತೆಗೆದುಕೊಳ್ತಿದ್ದೇವೆ. ಈಗ ತಂದೆ ನಿಮ್ಮನ್ನು ಭಕ್ತಿ ಎಂಬ ಅಂಧಕಾರದಿಂದ ಬಿಡಿಸಿ ಪ್ರಕಾಶತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಯಾರಲ್ಲಿ ಜ್ಞಾನ ಯೋಗ ಇರುತ್ತೆ ಅವರ ಚಲನೆಯೂ ಸಹ ದೇವತೆಯ ರೀತಿ ಇರುತ್ತೆ. ಅಸುರಿ ನಡವಳಿಕೆ ಉಳ್ಳವರು ಯಾರ ಕಲ್ಯಾಣವನ್ನೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಅಸುರಿ ಅವಗುಣ ಇರುತ್ತೆ ಅಥವಾ ದೈವಿ ಗುಣಗಳಿರುತ್ತೆ ಅಂತ ಕೂಡಲೇ ತಿಳಿದು ಬರುತ್ತೆ. ಇದುವರೆಗೂ ಯಾರೂ ಸಹ ಸಂಪೂರ್ಣರೂ ಆಗಿಲ್ಲ. ಈಗ ಸಂಪೂರ್ಣರಾಗ್ತೀರಾ ಅಂದರೆ ತಂದೆ ನಿಮ್ಮಿಂದ ಏನನ್ನೂ ಸಹ ತೆಗೆದುಕೊಳ್ಳೋದಿಲ್ಲ. ಅವರಂತೂ ದಾತ ಆಗಿದ್ದಾರೆ. ಒಂದು ವೇಳೆ ನಿಮ್ಮಿಂದ ಏನಾದರೂ ತೆಗೆದುಕೊಳ್ತಾರೆ ಅಂದರೆ ನಿಮ್ಮ ಸೇವೆಯಲ್ಲಿನೇ ಉಪಯೋಗಿಸ್ತಾರೆ. ಬ್ರಹ್ಮ ತಂದೆ ಕೂಡ ಸಮರ್ಪಣೆ ಮಾಡಿದ್ರು. ಯಾಕೆಂದರೆ ಬಟ್ಟಿಯಂತೂ ನಡೀಬೇಕಿತ್ತು. ಮಕ್ಕಳ ಪಾಲನೆಯನ್ನು ಮಾಡಬೇಕು ಅಂದರೆ ಹಣ ಇಲ್ಲದೆ ಎಷ್ಟೊಂದು ಮಕ್ಕಳ ಪಾಲನೆ ಹೇಗಾಗತ್ತೆ? ಆದ್ದರಿಂದ ಮೊದಲು ಬ್ರಹ್ಮ ತಂದೆನೇ ಅರ್ಪಣೆ ಮಾಡಿದ್ರು. ನಂತರ ಯಾರೆಲ್ಲ ಬಂದರೂ ಅವರಿಂದಲೂ ಸಹ ಸಮರ್ಪಣೆ ಮಾಡಿಸಿದ್ರು. ಆದರೆ ಎಲ್ಲರ ಸ್ಥಿತಿ ಏಕರಸ ಇಲ್ಲದೆ ಇರೋ ಕಾರಣ ಬಹಳ ಮಕ್ಕಳು ಹೊರಟೋದ್ರು. ಬೆಕ್ಕಿನ ಮರಿಗಳ ಕಥೆನೂ ಸಹ ಇದೆ ಅಲ್ವಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲವನ್ನ ಪರಿಪಕ್ವವಾಗಿ ತಯಾರು ಮಾಡಿದ್ರು. ತಂದೆ ಅಂತೂ ಪುಣ್ಯದ ಪ್ರಪಂಚದಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಕೇವಲ ಪಂಚವಿಕಾರಗಳನ್ನು ಬಿಡಲಿಕ್ಕೆ ಹೇಳ್ತಾರೆ. ನಾನು ನಿಮ್ಮನ್ನು ರಾಜಕುಮಾರ ರಾಜಕುಮಾರಿಯನ್ನಾಗಿ ಮಾಡ್ತೇನೆ. ಬ್ರಹ್ಮನ ಸಾಕ್ಷಾತ್ಕಾರವು ಮನೆಯಲ್ಲಿ ಕುಳಿತಿರುವಂಥ ಅನೇಕರಿಗೆ ಆಗುವುದು. ಬಾಬಾ, ನಾವು ನಿಮ್ಮ ಮಕ್ಕಳಾಗಿದ್ದೇವೆ, ನಮ್ಮದೆಲ್ಲವೂ ನಿಮ್ಮದಾಗಿದೆ ಅಂತ ಬರೆದು ಕಳಿಸಿದ್ರು. ಆದರೆ ತಂದೆ ನಿಮ್ಮಿಂದ ಏನನ್ನೂ ಸಹ ತೆಗೆದುಕೊಳ್ಳೋದಿಲ್ಲ. ಎಲ್ಲವನ್ನ ನಿಮ್ಮ ಬಳಿಯೇ ಇಟ್ಕೊಳ್ಳಿ ಅಂತ ತಂದೆ ಹೇಳ್ತಾರೆ. ಈ ಮನೆ ಮೊದಲಾದವುಗಳನ್ನು ನಿರ್ಮಾಣ ಮಾಡ್ತೀರಾ? ಕೆಲವರು ಈ ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ಅರೆ, ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಹೆಸರನ್ನು ನೀವೇ ಕೇಳಿದ್ದೀರಾ. ಕೇವಲ ಮಮತ್ವವನ್ನು ಸಮಾಪ್ತಿ ಮಾಡಬೇಕಾಗಿದೆ. ಮನೆಗೆ ಹಿಂತಿರುಗಿ ಈಗ ಹೋಗಬೇಕಾಗಿದೆ. ತಂದೆಯನ್ನು ನೆನಪು ಮಾಡಿ ಅಂತ
ಬಾಬಾ ಹೇಳ್ತಾರೆ, ನಮಗೆ ಭಗವಂತನೇ ಓದಿಸ್ತಾರೆ ಅನ್ನೋ ಖುಷಿಯ ನಶೆ ಇರಬೇಕು. ಲಕ್ಷ್ಮೀನಾರಾಯಣರಿಗೆ ಭಗವಂತ ಅಂತ ಹೇಳೋದಿಲ್ಲ, ಅವರನ್ನು ದೇವಿ ದೇವತೆಗಳು ಅಂತ ಹೇಳಲಾಗತ್ತೆ. ಭಗವಂತನ ಬಳಿ ದೇವಿ ದೇವತೆಗಳು ಇರೋದಿಲ್ಲ. ಇದಂತೂ ಯುಕ್ತಿಯುಕ್ತವಾದಂತಹ ಮಾತುಗಳು. ತಂದೆಯ ಸಮ್ಮುಖದಲ್ಲಿ ಬರುವ ತನಕ ಈ ಮಾತುಗಳ ತಿಳುವಳಿಕೆಯು ಬರೋದಿಲ್ಲ. ತ್ವಮೇವ ಮಾತಶ್ಚ ಪಿತ ತ್ವಮೇವ ಬಂಧುಶ್ಚ ಸಕ ಅಂತ ಹಾಡ್ತಾರೆ. ಜ್ಞಾನ ಇಲ್ಲದೇ ಇರೋ ಕಾರಣ ಲಕ್ಷ್ಮೀನಾರಾಯಣ, ಗಣೇಶ, ಹನುಮಂತ ಮೊದಲಾದವರ ಮುಂದೆ ಹೋಗಿ ಈ ಮಹಿಮೆಯನ್ನು ಮಾಡ್ತಾರೆ. ಅರೆ, ಅವರು ಸಾಕಾರಿ ಶರೀರಧಾರಿಗಳಾಗಿದ್ದಾರೆ. ಅವರಿಗೆ ಕೇವಲ ಅವರ ಮಕ್ಕಳು ಮಾತಾ ಪಿತ ಅಂತ ಹೇಳ್ತಾರೆ. ನೀವು ಅವರ ಮಕ್ಕಳಂತೂ ಆಗಿದ್ದೀರಾ ಈಗ ಸಮಯದಲ್ಲಿ, ನೀವಂತೂ ಈಗ ರಾವಣ ರಾಜ್ಯದವರಾಗಿದ್ದೀರಾ ಅಂತ ಬಾಬಾ ಹೇಳ್ತಾರೆ. ಈ ಬ್ರಹ್ಮ ಸಹ ತಾಯಿಯಾಗಿದ್ದಾರೆ. ಇವರ ಮೂಲಕವೇ ಶಿವ ತಂದೆ ನೀವು ನನ್ನ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಮಾತೆಯರು ಕನ್ಯೆಯರ ಪಾಲನೆ ಮಾಡಲಿಕ್ಕೆ ತಾಯಿ ಬೇಕಾಗ್ತಾರೆ. ಅದಕ್ಕೋಸ್ಕರ ದತ್ತು ಮಗಳು ಬ್ರಹ್ಮಕುಮಾರಿ ಸರಸ್ವತಿಯಾಗಿದ್ದಾರೆ. ಇವು ಎಷ್ಟೊಂದು ರಹಸ್ಯವಾದಂಥ ಮಾತುಗಳು. ತಂದೆ ಕೊಡುವ ಯಾವ ಜ್ಞಾನವೂ ಸಹ ಶಾಸ್ತ್ರಗಳಲ್ಲಿ ಇಲ್ಲ. ಭಾರತದ ಮುಖ್ಯ ಶಾಸ್ತ್ರ ಗೀತೆಯಾಗಿದೆ. ಗೀತೆಯಲ್ಲಿ ಜ್ಞಾನದ ವಿದ್ಯೆಯ ಮಾತುಗಳಿವೆ. ಗೀತೆಯಲ್ಲಿ ಚಾರಿತ್ರ್ಯದ ಮಾತಿಲ್ಲ, ಜ್ಞಾನದಿಂದಲೇ ಪದವಿ ಸಿಗತ್ತೆ. ತಂದೆ ಅಂತೂ ಜಾದೂಗಾರ ಆಗಿದ್ದಾರೆ. ನೀವು ರತ್ನಗಳ ವ್ಯಾಪಾರಿ, ಜಾದೂಗಾರ ಆಗಿದ್ದೀರಾ ಅಂತ ನೀವೇ ಮಹಿಮೆ ಮಾಡ್ತೀರಾ. ಸ್ವರ್ಗಕ್ಕಾಗಿ ನಿಮ್ಮ ಜೋಳಿಗೆ ಈಗ ತುಂಬ್ತಾ ಇದೆ. ಭಕ್ತಿ ಮಾರ್ಗದಲ್ಲಿ ಅನೇಕರಿಗೆ ಸಾಕ್ಷಾತ್ಕಾರ ಆಗತ್ತೆ, ಆದರೆ ಅದರಿಂದ ಯಾವುದೇ ಲಾಭ ಅಂತೂ ಇಲ್ಲ. ಓದ್ತೀರಾ, ಬರೀತೀರಾ, ಸಾಕ್ಷಾತ್ಕಾರದಿಂದ ಯಾರೂ ಸಹ ಈ ರೀತಿ ಯಾರಾದರೂ ಈ ರೀತಿ ಆಗಿದ್ದಾರ? ನಾನೇ ಸಾಕ್ಷಾತ್ಕಾರ ಮಾಡಿಸ್ತೇನೆ. ಕಲ್ಲಿನ ಮೂರ್ತಿ ಸಾಕ್ಷಾತ್ಕಾರ ಮಾಡಿಸುತ್ತಾ? ನವದ ಭಕ್ತಿಯಲ್ಲಿ ಶುದ್ಧ ಭಾವನೆಯನ್ನು ಇಟ್ಕೊಳ್ತಾರೆ. ಆ ಭಾವನೆಯ ಫಲವನ್ನು ನಾನು ಕೊಡ್ತೇನೆ, ಆದರೆ ತಮೋ ಪ್ರಧಾನರಂತೂ ಆಗಲೇಬೇಕು ಅಂತ ತಂದೆ ತಿಳಿಸ್ತಾರೆ. ಮೀರಾಳಿಗೆ ಸಾಕ್ಷಾತ್ಕಾರ ಆಯಿತು, ಆದರೆ ಅವರಲ್ಲಿ ಯಾವುದೇ ರೀತಿಯ ಜ್ಞಾನ ಅಂತೂ ಇರಲಿಲ್ಲ. ಮನುಷ್ಯರಂತೂ ದಿನ ಪ್ರತಿದಿನ ತಮೋ ಪ್ರಧಾನ ಆಗ್ತಾನೇ ಹೋಗ್ತಾರೆ. ಈಗ ಎಲ್ಲ ಮನುಷ್ಯರು ಸಂಪೂರ್ಣವಾಗಿ ಪತಿತರಾಗ್ಬಿಟ್ಟಿದ್ದಾರೆ. ಆದ್ದರಿಂದ ನಮ್ಮನ್ನು ಸುಖ ಶಾಂತಿ ಇರುವ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಹಾಡ್ತಾರೆ. ಭಾರತವಾಸಿಗಳಾದ ನಿಮಗೆ ಸತ್ಯಯುಗದಲ್ಲಿ ಬಹಳ ಸುಖ ಇರುತ್ತೆ. ಸತ್ಯಯುಗದ ಹೆಸರು ಪ್ರಖ್ಯಾತ ಆಗಿದೆ. ಸ್ವರ್ಗ ಅಂತೂ ಭಾರತದಲ್ಲಿನೇ ಇರುತ್ತೆ, ಆದರೆ ಅದನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ಈ ಎಲ್ಲ ಮಾತುಗಳನ್ನು ಕೇವಲ ತಂದೆನೇ ತಿಳಿಸ್ತಾರೆ. ಈಗ ನೀವು ಶ್ರವಣ ಕುಮಾರ ಹಾಗೂ ಕುಮಾರಿಯರಾಗಿದ್ದೀರಾ. ನೀವು ಎಲ್ಲವನ್ನು ಜ್ಞಾನ ಅನ್ನೋ ತಕ್ಕಡಿಯಲ್ಲಿ ಕುಳ್ಳೋರಿಸ್ಕೊಳ್ತೀರಾ. ನೀವು ಮಿತ್ರ ಸಂಬಂಧಿಗಳಿಗೂ ಸಹ ಜ್ಞಾನವನ್ನು ಕೊಟ್ಟು ಮೇಲೆತ್ತಬೇಕು. ತಂದೆಯ ಬಳಿ ಸ್ತ್ರೀ ಪುರುಷರಿಬ್ಬರೂ ಸಹ ಬರ್ತಾರೆ. ಮೊದಲು ಲೌಕಿಕ ಬ್ರಾಹ್ಮಣರಿಂದ ಕಂಕಣವನ್ನು ಕಟ್ಟಿಸ್ತಾ ಇದ್ರು. ಈಗ ನೀವು ಆತ್ಮಿಕ ಬ್ರಾಹ್ಮಣರು ಕಾಮಚಿತೆಯ ಕಂಕಣದಿಂದ ಮುಕ್ತ ಮಾಡ್ತೀರಾ. ತಂದೆ ಬಳಿ ಬರ್ತೀರಾ ಅಂದರೆ ತಂದೆ ಹೇಳ್ತಾರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ಕೆಲವರು ನಮಗೆ ಇದೇ ಸ್ವರ್ಗ ಅಂತ ಹೇಳ್ತಾರೆ. ಅರೆ, ಇದು ಅಲ್ಪ ಕಾಲಕ್ಕೋಸ್ಕರ ಸ್ವರ್ಗ. ನಾನು ನಿಮಗೆ 21 ಜನ್ಮಗಳಿಗೋಸ್ಕರ ಸ್ವರ್ಗವನ್ನು ಕೊಡ್ತೇನೆ, ಆದರೆ ಮೊದಲು ಪವಿತ್ರರು ಆಗಬೇಕಾಗತ್ತೆ. ಈ ಮಾತಿನಲ್ಲಿ ಬಲಹೀನರಾಗ್ಬಿಡ್ತಾರೆ. ಹರೆ, ಬೇಹದ್ದಿನ ತಂದೆ ತಿಳಿಸ್ತಾರೆ ಈ ಅಂತಿಮ ಜನ್ಮದಲ್ಲಿ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಬೇಕು. ಬಾಬಾ ನೋಡ್ತಾರೆ, ಕೆಲವು ಮಾತೆಯರು ತಕ್ಷಣ ಮುಂದುವರಿಲಿಕ್ಕೆ ಪ್ರಾರಂಭಿಸ್ತಾರೆ. ಕೆಲವರಂತೂ ಪತಿ ಪರಮೇಶ್ವರನನ್ನು ಹೇಗೆ ಬೇಜಾರು ಮಾಡಿಸೋದು ಅಂತ ತಿಳ್ಕೊಳ್ತಾರೆ. ತಂದೆಗೆ ಮಕ್ಕಳಾದ ಮೇಲೆ ಪ್ರತಿ ಹೆಜ್ಜೆಯಲ್ಲಿ ಶ್ರೀಮತದಂತೆಯೇ ನಡೀಬೇಕಾಗಿದೆ. ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲಿಕ್ಕೆ ಈಗ ತಂದೆ ಬಂದಿದ್ದಾರೆ. ಪವಿತ್ರರಾಗೋದು ಬಹಳ ಒಳ್ಳೆಯದಾಗಿದೆ, ಆದರೆ ಕುಲಕ್ಕೆ ಕಳಂಕಿತ ಆಗಬಾರ್ದು ಅಂತ ತಂದೆ ಹೇಳ್ತಾರೆ. ಲೌಕಿಕ ತಂದೆಯಂತೂ ಹೊಡಿತಾರೆ, ತಾಯಿಯಂತೂ ತುಂಬಾ ಮಧುರವಾಗಿರ್ತಾರೆ. ಬಹಳ ಮಧುರ ದಯಾ ಹೃದಯಗಳು ಆಗಬೇಕಾಗಿದೆ. ಮಕ್ಕಳೇ, ನೀವು ನನಗೆ ಬಹಳ ನಿಂದನೆ ಮಾಡಿದ್ದೀರಾ ಅಂತ ತಂದೆ ತಿಳಿಸ್ತಾರೆ.
ಈಗ ನಾನು ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡ್ತೀನಿ, ನೀವು ರಾವಣನ ಮತದಂತೆ ಈ ಸ್ಥಿತಿಯನ್ನು ತಲುಪಿದ್ದೀರಾ ಅಂತ ನನಗೆ ಗೊತ್ತಿದೆ ಅಂತ ಬಾಬಾ ಹೇಳ್ತಾರೆ. ಯಾವ ಸೆಕೆಂಡ್ ಕಳೆದೋಯ್ತು ಅದು ನಾಟಕದ ಅನುಸಾರ ಕಳೆದೋಯ್ತು, ಆದರೆ ಮುಂದೆ ನಮ್ಮ ಖಾತೆ ಹಾಳಾಗಬಾರ್ದು ಅಂತ ಎಚ್ಚರಿಕೆಯನ್ನು ಇಡಬೇಕು. ಪ್ರತಿಯೊಬ್ಬರೂ ತಮ್ಮ ಪ್ರಜೆಗಳನ್ನು ಹಕ್ಕುದಾರರನ್ನು ತಯಾರು ಮಾಡಬೇಕಾಗಿದೆ. ಮುರುಳಿಯನ್ನು ಯಾರೂ ತಪ್ಪಿಸಬಾರ್ದು, ಯಾವುದೇ ಪಾಯಿಂಟ್ ಸಹ ತಪ್ಪು ಹೋಗಬಾರ್ದು. ಒಳ್ಳೊಳ್ಳೆಯ ಜ್ಞಾನರತ್ನಗಳನ್ನು ಕೇಳೋದೇ ಇಲ್ಲ ಅಂದರೆ ಹೇಗೆ ಧಾರಣೆ ಮಾಡಿಕೊಳ್ತೀರಾ? ರೆಗ್ಯುಲರ್ ಸ್ಟೂಡೆಂಟ್ಸ್ ಮುರುಳಿಯನ್ನು ಎಂದಿಗೂ ಸಹ ತಪ್ಪಿಸೋದಿಲ್ಲ, ಪ್ರತಿನಿತ್ಯ ವಾಣಿಯನ್ನು ಓದಲೇಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಮ್ಮ ಖಾತೆಯನ್ನು ನಷ್ಟ ಮಾಡ್ಕೋಬಾರ್ದು, ಇದಕ್ಕಾಗಿ ಬಹಳ ಗಮನ ಇರಬೇಕು. ಎಂದಿಗೂ ಸಹ ಕುಲಕ್ಕೆ ಕಳಂಕಿತರು ಆಗಬಾರ್ದು, ಪ್ರತಿನಿತ್ಯ ವಿದ್ಯೆಯನ್ನು ಓದಬೇಕು ಮತ್ತು ತಪ್ಪಿಸ್ಬಾರ್ದು. ಶ್ರವಣ ಕುಮಾರ ಕುಮಾರಿಯರಾಗಿ ಎಲ್ಲರನ್ನೂ ಜ್ಞಾನದ ತಕ್ಕಡಿಯಲ್ಲಿ ಕುಳ್ಳರಿಸಬೇಕಾಗಿದೆ. ಮಿತ್ರ ಸಂಬಂಧಿಗಳಿಗೂ ಸಹ ಜ್ಞಾನವನ್ನು ಕೊಟ್ಟು ಅವರ ಕಲ್ಯಾಣವನ್ನು ಮಾಡಬೇಕು. ವರದಾನ: ತಮ್ಮ ಕರ್ತವ್ಯದ ಸ್ಮೃತಿಯ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ರಾಜಯೋಗಿ ಭವ. ವಿಶ್ಲೇಷಣೆ: ಅಮೃತ ವೇಳೆ ಹಾಗೂ ಇಡೀ ದಿನದ ಮಧ್ಯ ಮಧ್ಯದಲ್ಲಿ ತಮ್ಮ ಕರ್ತವ್ಯವನ್ನು ಸ್ಮೃತಿ ಮಾಡಿಕೊಳ್ಳಿ, ನಾನು ರಾಜಯೋಗಿಯಾಗಿದ್ದೇನೆ. ರಾಜಯೋಗಿ ಅಂದರೆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥವ್ರು ಅಂತ ಅಲ್ಲ. ರಾಜಯೋಗಿ ಅಂದರೆ ರಾಜ, ಅವರಲ್ಲಿ ನಿಯಂತ್ರಣ ಹಾಗೂ ಶಾಸನ ಮಾಡುವಂತಹ ಶಕ್ತಿ ಇರುತ್ತೆ. ಅವರು ಒಂದು ಕ್ಷಣದಲ್ಲಿ ಮನಸ್ಸನ್ನು ನಿಯಂತ್ರಣ ಮಾಡ್ತಾರೆ. ಅವರೆಂದಿಗೂ ಸಹ ತನ್ನ ಸಂಕಲ್ಪ, ಮಾತು ಹಾಗೂ ಕರ್ಮವನ್ನು ವ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇಚ್ಛೆ ಇದ್ದರೂ ಸಹ ವ್ಯರ್ಥವಾಗಿ ಹೋಗ್ತಿದೆ ಅಂದರೆ ಅಂತಹವರನ್ನು ಜ್ಞಾನಪೂರ್ಣ ಅಥವಾ ರಾಜ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ಲೋಗನ್: ಸ್ವಯಂ ಮೇಲೆ ರಾಜ್ಯಾಡಳಿತ ಮಾಡುವಂತಹವರೇ ಸತ್ಯ ಸ್ವರಾಜ್ಯ ಅಧಿಕಾರಿಗಳು ಆಗಿದ್ದಾರೆ. ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯಗಳು. ಈ ಅವಿನಾಶಿ ಜ್ಞಾನದ ಮೇಲೆ ಅನೇಕ ಹೆಸರುಗಳು. ಇದರ ಬಗ್ಗೆ ಏನು ತಿಳಿಸ್ತಾರೆ ಮಮ್ಮಾರವರು ಕೇಳೋಣ. ಈ ಅವಿನಾಶಿ ಈಶ್ವರಿಯ ಜ್ಞಾನಕ್ಕೆ ಅನೇಕ ಹೆಸರುಗಳನ್ನು ಇಡಲಾಗಿದೆ. ಕೆಲವರು ಈ ಜ್ಞಾನವನ್ನು ಅಮೃತ ಅಂತ ಕರೀತಾರೆ, ಕೆಲವರು ಅಂಜನ ಅಂತ ಹೇಳ್ತಾರೆ. ಗುರುನಾನಕರು ಜ್ಞಾನ ಅಂಜನ ಗುರು ಕೊಟ್ಟರು ಅಂತ ಹೇಳ್ತಾರೆ, ಕೆಲವರು ಜ್ಞಾನ ವರ್ಷ ಅಂತ ಹೇಳ್ತಾರೆ. ಯಾಕೆಂದರೆ ಈ ಜ್ಞಾನದಿಂದಲೇ ಇಡೀ ಸೃಷ್ಟಿಯು ಹಸನಾಗತ್ತೆ. ತಮೋ ಪ್ರಧಾನ ಮನುಷ್ಯರು ಸತೋಗುಣಿಯಾಗ್ತಾರೆ ಮತ್ತು ಜ್ಞಾನ ಅಂಜನದಿಂದ ಕತ್ತಲು ದೂರ ಆಗತ್ತೆ. ಇದೇ ಜ್ಞಾನವನ್ನು ಅಮೃತ ಅಂತ ಕರೀಲಾಗತ್ತೆ. ಯಾಕೆಂದರೆ ವಿಕಾರಗಳ ಅಗ್ನಿಯಲ್ಲಿ ಸುಡ್ತಾ ಇರುವಂಥ ಮನುಷ್ಯರು ತಣ್ಣಗಾಗ್ತಾರೆ. ನೋಡಿ, ಗೀತೆಯಲ್ಲಿ ಪರಮಾತ್ಮ ಕಾಮೇಶು ಕ್ರೋಧೇಶು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿಯೂ ಮೊದಲಿಗೆ ಕಾಮ, ಯಾವುದು 5 ವಿಕಾರಗಳಲ್ಲಿ ಮುಖ್ಯ ಬೀಜ. ಬೀಜ ಆಗಿರೋದ್ರಿಂದ ಕ್ರೋಧ, ಲೋಭ, ಮೋಹ, ಅಹಂಕಾರ ಮುಂತಾದವುಗಳ ವೃಕ್ಷ ಹುಟ್ಟುತ್ತೆ. ಆದ್ದರಿಂದ ಮನುಷ್ಯರ ಬುದ್ಧಿ ಭ್ರಷ್ಟ ಆಗತ್ತೆ. ಈಗ ಅದೇ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಆಗ್ತಾ ಇದೆ. ಯಾವಾಗ ಜ್ಞಾನದ ಧಾರಣೆ ಬುದ್ಧಿಯಲ್ಲಿ ಪೂರ್ಣ ಆಗತ್ತೆ ಆಗ ವಿಕಾರಗಳ ಬೀಜ ಸಮಾಪ್ತಿಯಾಗತ್ತೆ. ಅದಕ್ಕೆ ಸನ್ಯಾಸಿಗಳು ವಿಕಾರಗಳನ್ನು ವಶ ಮಾಡಿಕೊಳ್ಳೋದು ಬಹಳ ಕಠಿಣ ಅಂತ ತಿಳ್ಕೊಳ್ತಾರೆ. ಈಗ ಸನ್ಯಾಸಿಗಳಲ್ಲಿ ಈ ಜ್ಞಾನ ಅಂತೂ ಇಲ್ಲ. ಹಾಗಾದರೆ ಇಂತಹ ಶಿಕ್ಷಣವನ್ನು ಹೇಗೆ ಕೊಡೋದು? ಕೇವಲ ಮರ್ಯಾದೆಯಲ್ಲಿರಿ ಅಂತ ಹೇಳ್ತಾರೆ. ಆದರೆ ನಿಜವಾದ ಮರ್ಯಾದೆಗಳು ಯಾವುದು? ಆ ಮರ್ಯಾದೆ ಅಂತೂ ಇಂದಿನ ದಿನಗಳಲ್ಲಿ ಸಮಾಪ್ತಿಯಾಗಿದೆ. ಯಾವ ಸತ್ಯಯುಗಿ ತ್ರೇತಾಯುಗಿ ದೇವಿ ದೇವತೆಗಳು ಗೃಹಸ್ಥದಲ್ಲಿದ್ದು ನಿರ್ವಿಕಾರಿ ಪ್ರವೃತ್ತಿಯ ಮರ್ಯಾದೆಗಳಲ್ಲಿ
ಈಗ ಈ ಅಸತ್ಯವಾದ ಮರ್ಯಾದೆಗಳಲ್ಲಿ ಇಂದಿನ ದಿನಗಳಲ್ಲಿ ಉಲ್ಟ ವಿಕಾರಿ ಮರ್ಯಾದೆಗಳ ಪಾಲನೆ ಮಾಡ್ತಾರೆ. ಒಬ್ಬರಿಗೊಬ್ಬರು ಹೀಗೆ ಮರ್ಯಾದೆಯಂತೆ ನಡೀಲಿಕ್ಕೆ ತಿಳಿಸ್ತಾರೆ. ಮನುಷ್ಯನ ಮೊದಲ ಕರ್ತವ್ಯ ಏನು ಅಂತ ಯಾರೂ ಸಹ ತಿಳ್ಕೊಂಡಿಲ್ಲ. ಕೇವಲ ಮರ್ಯಾದೆಗಳಂತೆ ನಡೀಬೇಕು ಅಂತ ಪ್ರಚಾರ ಮಾಡ್ತಾರೆ. ಆದರೆ ಮನುಷ್ಯನ ಮೊದಲನೇ ಮರ್ಯಾದೆ ಯಾವುದು ಅಂತ ತಿಳ್ಕೊಂಡಿಲ್ಲ. ಮನುಷ್ಯನ ಮೊದಲನೇ ಮರ್ಯಾದೆ ಆಗಿದೆ ನಿರ್ವಿಕಾರಿಯಾಗೋದು. ಒಂದು ವೇಳೆ ಯಾರಿಗಾದರೂ ಈ ಮರ್ಯಾದೆಯಲ್ಲಿ ಇರ್ತೀರಾ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಇಂದಿನ ಈ ಕಲಿಯುಗಿ ಸೃಷ್ಟಿಯಲ್ಲಿ ನಿರ್ವಿಕಾರಿಗಳಾಗಲಿಕ್ಕೆ ಧೈರ್ಯ ಇಲ್ಲ ಅಂತ ಹೇಳ್ತಾರೆ. ಕೇವಲ ಬಾಯಿಂದ ಮರ್ಯಾದೆಯಲ್ಲಿರಬೇಕು, ನಿರ್ವಿಕಾರಿ ಆಗಬೇಕು ಅಂತ ಹೇಳೋದ್ರಿಂದ ಯಾರೂ ಸಹ ನಿರ್ವಿಕಾರಿಗಳು ಆಗೋದಿಲ್ಲ. ನಿರ್ವಿಕಾರಿ ಆಗಲಿಕ್ಕೆ ಮೊದಲು ಈ ಜ್ಞಾನದ ಕತ್ತಿಯಿಂದ 5 ವಿಕಾರಗಳ ಬೀಜವನ್ನು ಸಮಾಪ್ತಿ ಮಾಡೋದ್ರಿಂದಲೇ ವಿಕರ್ಮಗಳು ಭಸ್ಮ ಆಗತ್ತೆ. ಒಳ್ಳೆಯದು. ಓಂ ಶಾಂತಿ.